ಯಲಹಂಕ ನಿವಾಸಿಗಳಿಗೆ ಪ್ರಾಣ ಸಂಕಟವಾಗಿದೆ. ರಾಜಕಾಲುವೆಗೆ ಮಳೆ ನೀರು ಸೇರಿ ಕೆರೆಯಂತಾಗಿದೆ. ಅಲ್ಲಿನ ವಾತಾವರಣ ಪರಿಸ್ಥಿತಿ, ಯಲಹಂಕ ನಿವಾಸಿಗಳಿಗೆ ಪ್ರಾಣ ಸಂಕಟವಾಗಿದೆ. ಈ ರಾಜಕಾಲುವೆಗೆ ಮಳೆ ನೀರು ಸೇರಿ ಕೆರೆಯಂತಾಗಿದೆ ಯಲಹಂಕ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಯಲಹಂಕ ಏರಿಯಾ ಸಂಪೂರ್ಣವಾಗಿ ಜಲಮಯವಾಗಿದೆ. ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಸಂಪೂರ್ಣ ಜಲಾವೃತವಾಗಿದೆ. ಸುತ್ತಮುತ್ತ ನೀರು ತುಂಬಿ ಅವಾಂತರವನ್ನು ಸೃಷ್ಟಿಸಿಬಿಟ್ಟಿದೆ. ಕಳೆದ ಒಂದು ವಾರದಿಂದ ರಾಜಕಾಲುವೆ ನೀರಿನಿಂದ ಜನ ಪರದಾಡ್ತಾ ಇದ್ದಾರೆ. ಸ್ಟಾಮ್ ವಾಟರ್ ಡ್ರೈನ್ ಓವರ್ ಓಪನ್ ಆಗಿರೋದ್ರಿಂದ ಈ ಸಮಸ್ಯೆ ಎದುರಾಗಿದೆ. ರಾಜಕಾಲುವೆ ನೀರಿನ ದುರ್ವಾಸನೆಗೆ ನಿವಾಸಿಗಳು ಕಂಗಾಲಾಗಿದ್ದಾರೆ. ಜೊತೆಗೆ ವಾಸನೆಯನ್ನು ತಾಳಲಾರದೆ ಮನೆಯನ್ನು ಕೂಡ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅಪಾರ್ಟ್ಮೆಂಟ್ನ ನಿವಾಸಿಗಳು. ವಾರದ ಹಿಂದೆಯೇ BBMPಗೆ ಪತ್ರವನ್ನು ಬರೆದ್ರು, ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಅಪಾರ್ಟ್ಮೆಂಟ್ ಸುತ್ತಮುತ್ತಲ ಜಾಗ ರಾಜಕಾಲುವೆಗೆ ನೇರವಾಗಿ ಮಳೆ ನೀರು ನುಗ್ಗಿದ್ರಿಂದ ಕೆರೆಯಂತಾಗಿದೆ ಯಲಹಂಕ ಅಕ್ಕಪಕ್ಕದ ಪ್ರದೇಶ. ಅದರಲ್ಲೂ ಪ್ರಮುಖವಾಗಿ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಸುತ್ತಮುತ್ತ ನೀರು ಜಲಮಯ. ಅಲ್ಲಿ ಓಡಾಡಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ರಾಜಕಾಲುವೆ ನೀರಿನ ಜೊತೆ ಮಳೆ ನೀರು ಸೇರಿಕೊಂಡು ದುರ್ವಾಸನೆ ಬರ್ತಾ ಇದೆ. ಅಪಾರ್ಟ್ಮೆಂಟ್ನ ಜನ ಕಳೆದ ಒಂದು ವಾರಕ್ಕೆ ಹಿಂದೆನೆ ಪತ್ರ ಬರೆದ್ರು ಕೂಡ ಯಾವುದೇ ಕೆಲಸ ಆಗಿದೆ. ನೋಡ್ಬಿಟ್ಟು ಈಗ ಆಗಲ್ಲ ಮೇಡಮ್ ಅಂತ ಹೋಗ್ತಾರೆ. ಅವ್ರ ತಪ್ಪು ಇವ್ರ ಮೇಲೆ ಬರೀ ತಪ್ಪು, ಒಬ್ಬರ ಮೇಲೆ ಒಬ್ರು ತಪ್ಪು ಹೇಳೋದಾಗೋಯ್ತು ಹೊರತಾಗಿ ನಮ್ಗೆ ಯಾರು ಯಾರು ಬಂದು ಏನು ಸಮಯ ಮಾಡ್ತಾ ಇಲ್ಲ. ಅದೇ ಹೇಳ್ತಾ ಇದ್ದೀನಿ, ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಆ ಕಡೆಯಿಂದ ಎಲ್ಲ ಅನಂತಪುರ ಆ ಕಡೆ ಈ ಕಡೆ ಎಲ್ಲಿಂದ ಅಲ್ಲಿಂದಾನು ಬಿಡ್ತಾ ಇದಾರೆ ಇಲ್ಲಿ. ಇದು ಸ್ಟಾಮ್ ವಾಟರ್ ಡ್ರೈನ್ ಅಂತ ಹೆಸರಿಗೆ, ಬಟ್ ನೋಬಡೀಸ್ ಪುಲಿಸಿಂಗ್. ಅದು ಸ್ಟಾಮ್ ವಾಟರ್ ಬರ್ತಾ ಇದೆಯಾ, ಮಳೆ ನೀರು ಬರ್ತಾ ಇದೆಯಾ, ಇದ ಅಂತಾನ. ಎಲ್ಲಾರು ನಿಯತ್ತಾಗಿರಲ್ಲ ಜನದಲ್ಲಿ, ಎಲ್ಲರೂ ನಿಯತ್ತಾಗಿಲ್ಲ. ನಾವು ನಿಯತ್ತಾಗಿ ಇದು ಈ ಸರ್ತಿ ಇಷ್ಟು ಜಾಸ್ತಿ ಆಗಿದೆ. ಹೋದ ವರ್ಷನೂ ಆಗಿತ್ತು, ಆದರೆ ಇಷ್ಟು ಜಾಸ್ತಿ ಆಗಿರಲಿಲ್ಲ. ಆ ಕಡೆ ಒಂದಿಷ್ಟು ಮನೆಗಳು ಮಾತ್ರ ಬ್ಲಾಕ್ ಆಗಿತ್ತು. ಇದು ರಾಜಕಾಲುವೆ ಅಂತ ಏನು ಇದು ಮಾಡಿದಾರಲ್ಲ, ವಿತೌಟ್ ಪ್ರಾಪರ್ ಥಾಟ್ ಪ್ರಾಸೆಸ್. ಇದು ನಾರ್ಮಲ್ ಇದು ಅಲ್ಲ, ಇದು ನಾರ್ಮಲ್ ರೂಟ್ ಅಲ್ಲ. ನಮ್ಮ ಹತ್ರ ಮ್ಯಾಪ್ಸ್ ಎಲ್ಲ ಇದೆ, ಇದು ನಾರ್ಮಲ್ ರೂಟ್ ಅಲ್ಲ ರಾಜಕಾಲುವೆ ಬರೋಕ್ಕೆ. ಆ ಕಡೆ ಇದೆ, ಹಿಂದ್ಗಡೆ ಎರಡು ಕಡೆ ಇದೆ, ಗೊತ್ತಾಯ್ತಾ? ಅದು ರಾಜಕಾಲುವೆ ಮಾಡೋಕ್ಕೆ ಅಂತ. ಅದು ಸುಲಭನೂ ಆಗುತ್ತೆ, ಇದು ಲೇಕ್ ಹಿಂದ್ಗಡೆ ಇರೋ ರಾಜಕಾಲುವೆಗೆ ಜಾಯಿನ್ ಅಪ್ ಆಗೋಕ್ಕೆ, ಗೊತ್ತಾಯ್ತಾ? ಅದೇನು 1% ಗ್ರೀಡಾ, ಅದೇನು ಗೊತ್ತಿಲ್ಲ. ಅದು ಪ್ರೈವೇಟ್ ಲ್ಯಾಂಡು ಅಂತ ಕುಕ್ಕೋತಾ ಇದ್ದಾರೆ. ಅದು ಪ್ರೈವೇಟ್ ಲ್ಯಾಂಡ್ ಅವರು ಪ್ರೊಟೆಕ್ಟ್ ಮಾಡೋಕ್ಕೆ ಇಷ್ಟ ಇದೆ ಅವ್ರಿಗೆ, BBMP ಆಗಲಿ ಯಾರು ಆಗಲಿ, ಗೊತ್ತಾಯ್ತಾ? ನಮ್ಮ ಮನೆ ಪ್ರೊಟೆಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಮನೆ ಒಳಗಡೆಗೆ ನೀವು ಆ ಕಡೆ ಹೋಗಿ ನೋಡಿ. ಇನ್ನು ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಬಳಿಯಿಂದಲೇ ನಮ್ಮ ಪ್ರತಿನಿಧಿ ಪ್ರಗತಿ ನೇರ ಸಂಪರ್ಕಕ್ಕೆ ಈಗ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಕಳೆದ ಒಂದು ವಾರದಿಂದ ಬೆಂಗಳೂರಿನ ಸುತ್ತಮುತ್ತ ಭಾರಿ ಮಳೆ ಆಗ್ತಾ ಇದೆ. ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೇಳ್ತಾರೆ, ಪತ್ರ ಬರೆದಿದ್ದೀವಿ, ಅಧಿಕಾರಿಗಳು ಡೋಂಟ್ ಕೇರ್ ಅಂತ. ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸೋದಾದ್ರೆ ಪ್ರಗತಿ, ಮಧುಸೂದನ್, ಪ್ರತಿ ಸಲ ಮಳೆ ಬಂದಾಗ ನಾವು ರೆಡಿ ಇದ್ದೀವಿ, ಈ ಸಲ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ, ಜನಸಾಮಾನ್ಯರಿಗೆ ಪ್ರಾಬ್ಲಮ್ ಆಗದೆ ರೀತಿ ನಾವು ನೋಡ್ಕೊಳ್ತೀವಿ ಅಂತ ಪಾಲಿಕೆಯ ಅಧಿಕಾರಿಗಳು ಹುಸಿ ಭರವಸೆಯನ್ನ ಕೊಡ್ತಾರೆ. ನಾಚಿಕೆ ಆಗ್ಬೇಕು ಅವ್ರಿಗೆ. ಹುಸಿ ಭರವಸೆಯನ್ನ ಕೊಡೋರ್ಗೆ ಈ ದೃಶ್ಯದಲ್ಲಿ ನಾವು ಉತ್ತರವನ್ನ ಕೊಡ್ತೀವಿ. ಇಲ್ಲಿ ಸುಮಾರು 22 ಅಧಿಕ ವಿಲ್ಲಾಗಳಿವೆ. ಒಂದೊಂದು ವಿಲ್ಲಾಗೂ ಕೂಡ ಕೋಟಿ ಕೋಟಿ ದುಡ್ಡು ಕೊಟ್ಟು ಒಂದು ಏನೋ ಯೋಗ್ಯವಾಗಿ ಒಂದು ಉತ್ತಮವಾದ ವಾತಾವರಣದಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಜನರು ಇಲ್ಲಿ ದುಡ್ಡು ಕೊಟ್ಟು ಇಲ್ಲಿ ಬದುಕ್ತಾ ಇರ್ತಾರೆ. ಆದ್ರೆ 3 crore ಖರ್ಚು ಮಾಡಿದ್ರು ಕೂಡ ಅವರ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ, ನಿನ್ನೆ ಮಳೆ ಬಂದಿಲ್ಲ, ಬಂದಿರುವಂತದ್ದು ಸ್ವಲ್ಪ ಮಳೆ. ಆ ಮಳೆಗೆ ಆಗಿರುವಂತಹ ಪರಿಸ್ಥಿತಿ ನೋಡಿ, ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡ್ಬಿಟ್ಟಿದೆ. ಮನೆ ಒಳಗಡೆ ಎಲ್ಲ ಕಂಪ್ಲೀಟ್ ಆಗಿ ನೀರು ಹೋಗ್ಬಿಟ್ಟಿದೆ. ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಪರಿಸ್ಥಿತಿ ಇಲ್ಲಿ ಯಾವ ತರ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗೋದಕ್ಕೆ ನಮಗೆ ಭಯ ಆಗುತ್ತೆ. ಎಲ್ಲಿ ಯಾವ ಜಾಗದಲ್ಲಿ ಬೀಳ್ತೀವಪ್ಪ ಅನ್ನೋ ಆತಂಕ ಕೂಡ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಹದಗೆಟ್ಟು ಹೋಗಿರುವಂತದ್ದು. ಅಂದ್ರೆ ಈ ಭಾಗದಲ್ಲಿ ರಾಜಕಾಲುವೆಯ ನೀರು ಆಚೆ ಬಂದಂತಹ ಪರಿಣಾಮ, ಅಂದ್ರೆ ಅದು ಹರಿದು ಹೋಗ್ಲಿಕ್ಕೆ ಸರಿಯಾಗಿ ಒಂದು ವ್ಯವಸ್ಥೆ ಮಾಡದೇ ಇರುವಂತಹ ಪರಿಣಾಮ,
ಈ ರೀತಿ ಇಲ್ಲಿ ಕೆರೆಯಂತಾಗಿ ಹೋಗಿರೋದು, ಇಲ್ಲಿಯ ಜನರು ಕೂಡ ಅಳಲನ್ನು ವ್ಯಕ್ತಪಡಿಸ್ತಾ ಇದ್ರು, ಹಿರಿಯರಿದ್ದಾರೆ, ವೃದ್ಧರಿದ್ದಾರೆ, ಅವ್ರನ್ನ ನಾವು ಯಾವ ರೀತಿಯಾಗಿ ಮನೆ ಕರ್ಕೊಂಡು ಹೋಗ್ಬೇಕು, ಮನೆಯಿಂದ ಆಚೆ ಕರ್ಕೊಂಡು ಹೋಗ್ಬೇಕು, ಏನಾದರೂ ಎಮರ್ಜೆನ್ಸಿ ಆದರೆ, ಹೆಲ್ತ್ ಎಮರ್ಜೆನ್ಸಿ ಆದರೆ ಆಸ್ಪತ್ರೆಗೆ ಹೇಗೆ ಕರ್ಕೊಂಡು ಹೋಗ್ಬೇಕು, ಅಧಿಕಾರಿಗಳಿಗೆ ಬೇಡಿ ಬೇಡಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ, ಇನ್ನಾದರೂ ಅವ್ರು ಅಟ್ಲೀಸ್ಟ್ ನಮ್ಮ ಕಡೆ ಗಮನ ಕೊಡಲಿ ಅಂತ ಕೇಳ್ತಿದ್ದಾರೆ. ಇಲ್ಲಿನ ನಿವಾಸಿಗಳೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಅಳ್ಕೊಂಡೆಲ್ಲ ಹೇಳ್ತಾ ಇದ್ರಿ, ಅಧಿಕಾರಿಗಳಿಗೆ ಎಷ್ಟು ಸಲ ನೀವು ಮನವಿ ಮಾಡಿದ್ರಿ? 1 ವೀಕಿಂದ ಮೇಡಮ್, 1 ವೀಕಿಂದ ಎವ್ರಿ ಡೇ ನಾವೆಲ್ಲ ಹೋಗ್ತಾ ಇದ್ದೀವಿ, ಲೆಟರ್ ಕೊಡ್ತಾ ಇದ್ದೀವಿ, ಫೋನ್ ಮಾಡ್ತೀವಿ, ಎಲ್ಲರೂ ಬರ್ತಾರೆ. ಹಾಂ, ನಮ್ಗೆ ಪ್ರೆಷರ್ ಕೊಡಬೇಡಿ ಮೇಡಮ್, ಫಾರೆಸ್ಟ್ ಅವ್ರಿಗೆ ಕೊಡಿ. ಅದು ಫಾರೆಸ್ಟ್ ಅವರು ಅಪ್ರೂವಲ್ ಮಾಡಿಲ್ಲ ಅಂದರೆ ಇವ್ರು ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು ಇದೆಲ್ಲನೂ? ನಮ್ಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತು, ಅದಕ್ಕೋಸ್ಕರ 1 ವೀಕಿಂದನೂ ಅವರು ಸ್ಟಾಪ್ ಮಾಡಿ, ಡೈವರ್ಟ್ ಮಾಡಿ ಅಂತ ಎಷ್ಟು ಕೇಳ್ಕೊಂಡಿದ್ವಿ. ದಿನ ನಮ್ಮ ಅದೇ ಕೆಲಸ. ಈಗ ನಮ್ಮ ಮತ್ತೆ ಮಾಮ ಮನೇಲಿದ್ದಾರೆ, ಅವ್ರಿಗೆ ಹೇಗೆ ಆಚೆ ಕರ್ಕೊಂಬರ್ಬೇಕು? ಮತ್ತೆ ಮಲೆ ಸ್ಟಾರ್ಟ್ ಆಯಿತು. ನೀವು ಹೇಳಿ, ಸೊಲ್ಯೂಷನ್ ಯಾರು ಕೊಡ್ತಾರೆ ಈಗ ನಮಗೆ? ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ಅಂತ ಹೇಳೋಕೆ ಆಗ್ತಾ ಇಲ್ಲ. ಮೇಡಮ್, ನೀವು ಹೇಳ್ತಾ ಇದ್ರಿ ಮಕ್ಕಳು ಕೂಡ ಇದ್ದಾರೆ, ಪ್ರಾಬ್ಲಮ್ ಆಗ್ತಾ ಇದೆ ಅಂತ, ಏನು ಹೇಳೋದಕ್ಕೆ? ಐ ಡೋಂಟ್ ನೋ, ನಾವೆಲ್ಲ ಇಮೋಷ್ನಲಿ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದೀವಿ, ಟಯರ್ಡ್ ಆಗಿಬಿಟ್ಟಿದ್ದೀವಿ. ಎಲ್ಲ ಕಡೆ ಹೋಗಿದ್ದೀವಿ ನಾವು ಹೆಲ್ಪ್ಗೆ, ಬನ್ನಿ ಯಾರಾದರೂ ನಮ್ಗೆ ಹೆಲ್ಪ್ ಮಾಡಿ ಅಂತ. ಬಟ್ ಎಲ್ಲ ಕಡೆನೂ ಇಟ್ಸ್ ಲೈಕ್, ಮೇಡಮ್ ನೀವೇ ಏನಾದರೂ ಮಾಡಿ, ಅವ್ರಿಗೆ ಹೋಗಿ ಹೇಳಿ, ಇವ್ರಿಗೆ ಹೋಗಿ ಹೇಳಿ, ಅದೇ ಕತೆ ಬರ್ತಾ ಇದೆ ನಮಗೆ. ನಮ್ಮ ಮಕ್ಕಳಿಗೆ ಮೈ ಡಾಟರ್ ಹ್ಯಾಸ್ ಬೋರ್ಡ್ ಎಕ್ಸಾಮ್ಸ್ ನಡೀತಾ ಇದೆ, ಆದರೆ ಮನೆಯಲ್ಲಿರೋಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಮಳೆ ಇಷ್ಟು ಬರ್ತಾ ಇದೆ, ಮನೆ ಒಳಗಡೆ ಬಂದುಬಿಟ್ರೆ ಎಲ್ಲಿ ಹೋಗೋದು, ಯಾರು ನಮಗೆ ಹೆಲ್ಪ್ ಮಾಡ್ತಾರೆ ಇನ್ ದ ಮಿಡ್ಲ್ ಆಫ್ ದ ನೈಟ್ ಅಂತ. ನಾವು ಇಲ್ಲಿ ಅಲ್ಲಿ ಹೋಟ್ಲನ್ನೆಲ್ಲ ಇಟ್ಟಿದ್ದೀವಿ, ಮಕ್ಳು ಇವಾಗ ಓದ್ಕೊಂಡಿದ್ದಾರೆ, ಅಲ್ಲಿಂದ ಬೋರ್ಡ್ ಎಕ್ಸಾಮ್ ಕರ್ಕೊಂಡು ಹೋಗ್ಬೇಕು, ಬರಬೇಕು. ಮಕ್ಕಳಿಗೆ ಮೈ ಹುಷಾರಿಲ್ಲ, ಜ್ವರ ಬರ್ತಾ ಇದೆ, ಪ್ಯಾನಿಕ್ ಆಗ್ತಾ ಇದೆ. ಆ್ಯಂಡ್ ದ ಸೀನಿಯರ್ ಸಿಟಿಸನ್, ಅವ್ರಿಗೆ ಊಟ ಇಲ್ಲ, ನಮ್ಮ ಕಿಚನ್ಸ್ನಲ್ಲೆಲ್ಲ ನೀರು ಆಲ್ಮೋಸ್ಟ್ ಒಳಗಡೆ ಹೋಗಿ ನಮ್ಗೆ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಊಟ ಇಲ್ಲ ನಮಗೆ, ದೇರ್ ಇಸ್ ನೋ ನೀರು ಇಲ್ಲ. ದ ಬೇಸಿಕ್ ರಿಕ್ವೈರ್ಮೆಂಟ್ ಫ್ರಮ್ ದ ಗವರ್ಮೆಂಟ್, ನಾವು ಟ್ಯಾಕ್ಸ್ ಕೊಡೋದಕ್ಕೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಂದರೆ ಕ್ಲೀನ್ ವಾಟರ್, ಕ್ಲೀನ್ ಏರ್ ಆ್ಯಂಡ್ ಕ್ಲೀನ್ ಸ್ಯಾನಿಟೇಷನ್. ಅದು ಬೇಸಿಕ್ ಇಲ್ಲ ಅಂದರೆ ವಾಟ್ ಈಸ್ ದ ಪಾಯಿಂಟ್ ಇನ್ ವಿ ಪೇಯಿಂಗ್ ಟ್ಯಾಕ್ಸಸ್? ವಿ ಆರ್ ಸಿಟಿಸನ್ಸ್ ಆರ್ ಹೆಲ್ಪ್ಲೆಸ್ ಅಟ್ ದಿಸ್ ಪಾಯಿಂಟ್ ಇನ್ ಟೈಮ್. ಸೊ ವಿ ಅಪೀಲ್ ಆ್ಯಂಡ್ ರಿಕ್ವೆಸ್ಟ್ ದ ಗವರ್ಮೆಂಟ್ ಟು ಹೆಲ್ಪ್ ಅಸ್ ಇನ್ ಆಲ್ವೇಸ್ ಪಾಸಿಬಲ್ ಇಮಿಡಿಯೇಟ್ಲಿ. ಎಲ್ಲರೂ ಬರ್ತಾರೆ, ನಾಳೆ ನೋಡೋಣ ಮೇಡಮ್, ನಾಳೆ ನೋಡೋಣ, ಇವತ್ತು ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ಅಂತ ದೇರ್ ಇಸ್ ಅ ಅಪೀಲ್. ಪ್ಲೀಸ್, ವಿ ವಾಂಟ್ ಟು ರಿಕ್ವೆಸ್ಟ್ ಸಂಬಡಿ ಟು ಇಮಿಡಿಯೇಟ್ಲಿ ಅಡ್ರೆಸ್ ಇನ್ ದ ಸಿಚುವೇಶನ್. ವಿ ಆರ್ ಟಯರ್ಡ್, ನಾವು ಏನು ಮಾಡೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮಕ್ಕಳು ಒಂದು ಕಡೆ ಇದ್ದಾರೆ, ನಮ್ಮ ಅತ್ತೆ ಮಾವ, ನಮ್ಮ ಅಮ್ಮ ಅಪ್ಪ ಒಂದು ಕಡೆ ಇದ್ದಾರೆ, ವಿ ಆರ್ ಆಲ್ ಸ್ಟ್ಯಾಂಡಿಂಗ್ ಆನ್ ದ ರೋಡ್ ಹೆಲ್ಪ್ಲೆಸ್, ನೋ ಬಡಿ ಈಸ್ ಹಿಯರ್ ಟು ಹೆಲ್ಪ್ ಅಸ್. ಸೊ ವಿ ವಾಂಟ್ ಟು ಅಪೀಲ್ ಸೊ ದಟ್ ದ ಎಮ್ ಎಲ್ ಎ ಆರ್ ಯೋರ್ ಚೀಫ್ ಮಿನಿಸ್ಟರ್ ಯಾರಿದ್ದಾರೆ, ಪ್ಲೀಸ್ ಬಂದು ನಮ್ಗೆ ಹೆಲ್ಪ್ ಮಾಡಿ ಅಂತ ಅಷ್ಟೇ. ಮೇಡಮ್, ಕಾಮನ್ ಸೆನ್ಸ್ ಇಲ್ಲದ ಅಧಿಕಾರಿಗಳು ರಾಜಕಾಲುವೆಯನ್ನ ಅವೈಜ್ಞಾನಿಕವಾಗಿ ಕಟ್ಟಿರೋ ಪರಿಣಾಮ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದ್ರ, ಮತ್ತೆ ಮಳೆ ಬರ್ತಾ ಇದೆ, ಏನ್ ಹೇಳ್ತೀರಾ? ಕಾಮನ್ ಸೆನ್ಸ್ ಬಗ್ಗೆ ನನಗೆ ಮಾತೇ ಹೇಳಲೇಬೇಡಿ, ನನಗೊಂಥರ ರೋಸಿಟ್ಟೋಗಿದ್ದೀನಿ ಅಂತಾರ. ಆ ಥರ ಪರಿಸ್ಥಿತಿ ಇದೆ ನಮಗೆ, ಗೊತ್ತಾಯ್ತಾ? ಅದು ಅದೇನು ನಾವು ಕೇಳಿದಾಗ ಪ್ಲಾನಿಂಗ್ ಎಲ್ಲ ಇದೆ, ಫುಲ್ ಪ್ಲಾನಿಂಗ್ ಇದೆ, ಹಂಗೆಲ್ಲ ಅಂತ ಹೇಳಿದ್ರು, ಗೊತ್ತಾಯ್ತಾ? ಫಸ್ಟ್ ಬಂದರು ಮರಗಳು ಕಟ್ಟರ್ ಹಾಕಿದ್ರು, ಆಮೇಲೆ ಪ್ಲಾನಿಂಗ್ ಇದೆ ಆಗತ್ತೆ ಮುಂದಕ್ಕೆ ಅಂತೆಲ್ಲ ಅಂದರು, ಏನೂ ಆಗಿಲ್ಲ. ಗೊತ್ತಾಯ್ತಾ? ಈ ಪರಿಣಾಮ ಇಲ್ಲಿದೆ, ಆ ಕಡೆಯಿಂದ ಅರ್ಧಂಬರ್ಧ ಕಟ್ಟಿರೋದನ್ನು ವಾಪಸ್ ಬರ್ತಾ ಇದೆ ನಮಗೆ, ಗೊತ್ತಾಯ್ತಾ? ಇಲ್ಲಿ ಅದು ವಾಪಸ್ ಬರ್ತಾ ಇರೋದು. ಇನ್ನೊಂದು, ಆ ರಾಜ ಕಾಲುವೆಯಲ್ಲಿ ಸ್ಟಾರ್ಮ್ ವಾಟರ್ ಮಾತ್ರ ಬರಬೇಕು, ಆದರೆ ಅದರಲ್ಲಿ ಕ್ಲಿಯರ್ ಇದೆ, ಅದು ಇದು ಸೂವೇಜ್ ನೀರಿದು, ಮಳೆ ನೀರಲ್ಲ. ನಿನ್ನೆ ರಾತ್ರಿ, ಇವಾಗ ತಿರುಗಿ ಮಳೆ ಶುರುವಾಗಿದೆ, ಆದರೆ ನಿನ್ನೆ ರಾತ್ರಿ ಬಂದು ತುಂಬ ಕಡಿಮೆ ಮಳೆ ಬಂತು. ಅಷ್ಟು ಮಳೆ ಬಂದರೆ ಇಷ್ಟೊಂದೆಲ್ಲ ನೀರು ಹಿಂಗೆ ಕೂತ್ಕೊಳ್ಳಲ್ಲ ನಮ್ಮದು, ಇಲ್ಲಿ ಮಾತ್ರ ಬರ್ತಾ ಇತ್ತು ಅಷ್ಟೇ ನೆನ್ನೆ. ಆದರೆ ಇದೆಲ್ಲ ನಮ್ಮ ಮನೆ ಹತ್ರ ಅಂತೂ ವಾಸನೆ ಬರ್ತಾ ಇದೆ, ಸೂವೇಜ್ ನೀರದು ಕ್ಲಿಯರ್ಲಿ ಗೊತ್ತಾಗುತ್ತೆ, ಸೂವೇಜ್ ನೀರು. ಆಮೇಲೆ ಡ್ರೈ ಸ್ಪೆಲ್ ಇತ್ತು ಸಮ್ಮರಲ್ಲಿ, ಎಷ್ಟು ದಿನ ಮಳೆನೇ ಬರಲಿಲ್ಲ, ಮಳೆರಾಯ ಬಾರೋ ಅಂತ ಕೂಕೋತಾ ಇದ್ದಾಗ್ಲೂ ಅಲ್ಲಿ ಅದು ಸೋ ಕಾಲ್ ರಾಜ್ ಕಾಲುವೆಯಲ್ಲಿ ನೀರಿತ್ತು. ಎಲ್ಲಿಂದ ಬರ್ತಾ ಇದೆ ಅದು? ಆ ಕಡೆಯಿಂದ ಅನಂತಪುರ, ಅಲ್ಲಿ ಇಲ್ಲಿ ಎಲ್ಲಿಂದನೆಲ್ಲ ಬಿಡ್ತಾ ಇದ್ದಾರೆ ನೀರು, ಅದನ್ನ ಯಾರೂ ಕೇರ್ ಮಾಡ್ತಾ ಇಲ್ಲ. ಈ ಕಡೆನೇ ಆ ಕಡೆ ಇರೋ ಅಪಾರ್ಟ್ಮೆಂಟ್ಗಳೂ ಇಲ್ಲೇ ಬಿಡ್ತಾ ಇದ್ದಾರೆ ನೀರು. ನಾವು ಕೂಕ್ಕೊಂಡ್ವಿ, ಯಾರೂ ಕೇಳಲಿಲ್ಲ ನಮ್ಮ ಮಾತು, ಹೋಗಿ ಜಗಳ ಮಾಡಿದ್ದೀವಿ ನಾವು. ಇದು ಸೆನ್ಸಿಬಲ್ ಸಿಟಿಸನ್ಸ್ ಮಾಡುವಂಥ ಕೆಲಸನೂ ಅಲ್ಲ. ಆ್ಯಂಡ್ BBMPನವರಂತೂ ಬಿಡಿ, ನನಗೆ ತೆಗಿಲೇಬೇಡಿ, ನನಗೆ ಅವ್ರದ್ದು ಆಫೀಸ್ ಗೌರ್ಮೆಂಟ್ ಮೇಲೆ ನಂಬಿಕೆ ಹೊರಟೋಗಿದೆ. ಒಂದಿಷ್ಟು ನಯಾ ಪೈಸಾ ನಂಬಿಕೆ ಇಲ್ಲ, ಅವ್ರು ಏನಾದ್ರೂ ನಮ್ಮ ಬಂದು ಹೆಲ್ಪ್ ಮಾಡ್ತಾನೆ ನಂಬಿಕೆ ಇಲ್ಲ. 10 ದಿನದಿಂದ ಆಯಿತು, ನಾವು ಓಡಾಡ್ತಾನೆ ಇದ್ದೀವಿ, ಕೇಳ್ತಾನೆ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಇನ್ನೊಬ್ರು ಇಲ್ಲಿ ಕಮ್ಯುನಿಟಿನಲ್ಲೇ ಇನ್ನೊಬ್ರು ಇರ್ತಾರೆ, ಗೊತ್ತಾಯ್ತಾ? ವಯಸ್ಸಾದವ್ರು ಇದ್ದಾರೆ, ಇನ್ನೊಬ್ರು ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಹಿ ಇಸ್ ದೇರ್ ಇನ್ ದ ಕಾರ್ ರೈಟ್ ನೌ. ಪಾಪ ಅವರು ಆ್ಯಸ್ ಅನ್ ಆಕ್ಟಿವ್ ಕಮ್ಯುನಿಟಿ ಬರ್ತಾ ಇದ್ದಾರೆ, ಅವ್ರ ವೈಫ್ ಇಲ್ಲೇ ಇದ್ದಾರೆ, ನೋಡಿ ಅವ್ರ ಹತ್ರನೂ ಮಾತಾಡಿ ನೀವು. ನಮ್ಮ ಯಜಮಾನರಿಗೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆ ಸಮ್ 2 ಇಯರ್ಸ್ ಬ್ಯಾಕ್. ಈಸ್ 100% ಹ್ಯಾಂಡಿಕ್ಯಾಪ್, ಮಾತನಾಡೋದೊಂದು ಬಿಟ್ಟು ಇನ್ನು ಕಾಲು ಕೈ ಲಿಟಲ್ ಫಿಂಗರ್ನು ಅಲ್ಗಾಡಿಸ್ಲಿಕ್ಕೆ ಆಗಲ್ಲ. ನಿನ್ನೆ ನೈಟಿಂದ ನಾವು ಕಾಲ್ ಮಾಡ್ತಾ ಇದೀವಿ, ನಾವೆಲ್ಲ ಹೋಟೆಲ್ಗೆ ಶಿಫ್ಟ್ ಆಗಿದ್ದೀವಿ,
ನಾವೆಲ್ಲ ಹೋಟೆಲ್ಗೆ ಶಿಫ್ಟ್ ಆಗಿದ್ದೀವಿ. ನೈಟ್ ಇಡೀ ನೈಟ್ ಒಂದು ಗಂಟೆಗೆ ಅವರು ನಾನು ಕೂತ್ಕೊಂಡು ಬಿ ಬಿ ಎಂ ಪಿ ಹೆಲ್ಪ್ ಲೈನ್ಗೆಲ್ಲ ಕಾಲ್ ಮಾಡ್ತಿದ್ವಿ, ಯಾರು ರೆಸ್ಪಾಂಡ್ ಮಾಡಿಲ್ಲ. ಕೊನೆಗೊಬ್ರು ನೈಟ್ ಇವರೆಲ್ಲ ಫೋಟೋಸ್ ಮಾಡ್ತಾ ಇದ್ರು, ನಾವು ಹೋಟೆಲಲ್ಲಿ ಇದ್ದೀವಿ, ಇವರೆಲ್ಲ ಫೋಟೋಸ್ ಕ್ಲಿಕ್ ಮಾಡಿ ಹಾಕ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮಗೆ ಅಂತ ಎಲ್ಲ ನೀರೆಲ್ಲ ಮನೆ ಒಳಗಡೆ ಬಂದುಬಿಟ್ಟಿದೆ. ನಾವು ಈ ಕಡೆ ಇರೋದು, ಇದು ಈ ಪರಿಸ್ಥಿತಿ ಆಗುತ್ತಂತ ಗೊತ್ತಾಗಿ ನಾವು ಹಸ್ಬೆಂಡನ್ನ ಹಂಗೆ ಕರ್ಕೊಂಡೋಗಿ ಹೋಟೆಲಲ್ಲಿ ಇದ್ದೀವಿ. ಒಂದು ಗಂಟೆಯಿಂದ ಕಾಲ್ ಮಾಡಿ 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 ಕೊನೆಗೆ ಯಾರೋ ಒಬ್ಬರು ರಿಸೀವ್ ಮಾಡಿದರು ಫೋನು, ನಮ್ಗೆ ಹಿಂಗೆ ತೊಂದರೆ ಆಗ್ತಾಯಿದೆ, ತಕ್ಷಣ ಬನ್ನಿ ಅಂದರೆ ಲಿಟ್ರಲಿ ವಿ ಬೆಗ್ ಹೇಮ್ ಪ್ಲೀಸ್ ಹೆಲ್ಪ್ ಮಾಡಿ ಬಂದು ಅಂತ. ಅವಾಗ ವಿನೋದ್ ಅಂತ ಒಬ್ಬರು ರೆಸ್ಪಾಂಡ್ ಮಾಡಿ ಬಂದರು. 2 ಗಂಟೆಗೆ ಫೋನ್ ಮಾಡಿ ಹೇಳ್ತಾರೆ, ಮೇಡಮ್ ಇದು ಪರಿಸ್ಥಿತಿ ಔಟ್ ಆಫ್ ಕಂಟ್ರೋಲ್ ಆಗಿಬಿಟ್ಟಿದೆ, ನಾವೇನು ಮಾಡಲಿಕ್ಕೆ ಆಗಲ್ಲ ಅಂತ ಹೊರಟೋದ್ರು. ಹಾಂ, ಅದು ಪರಿಸ್ಥಿತಿ. ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ವಯಸ್ಸಾದವ್ರು ಇದ್ದಾರೆ, ನೀವೇ ಹೇಳಿ ಏನು ಮಾಡಬೇಕು, ನಾವು ಯಾರನ್ನು ಅಪ್ರೋಚ್ ಆಗಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಪರಿಸ್ಥಿತಿ, ವಿ ಆರ್ ಇನ್ ಅ ವೆರಿ ಬ್ಯಾಡ್ ಶೇಪ್. ಅಲ್ಲ, ಗೌರ್ಮೆಂಟ್ ಆಫೀಷಿಯಲ್ಸ್ ನಮ್ಮ ಕೈಲಿ ಏನು ಆಗಲ್ಲ, ನೀವು ಮಾಡ್ಕೊಳ್ಳಿದ್ರೆ ನಾವೆಲ್ಲಿ ಟ್ಯಾಕ್ಸ್ ಯಾತಕ್ಕೆ ಕಟ್ತೀವಿ, ನಾವು ಟ್ಯಾಕ್ಸ್ ಯಾತಕ್ಕೆ ಕಟ್ತೀವಿ ಈ ಥರ ಪರಿಸ್ಥಿತಿ, ಸುವೇಜ್ ನೀಲಲ್ಲಿ ಇರಕ್ಕ ಟ್ಯಾಕ್ಸ್ ಕಟ್ಟೋದು ನಾವು. ಒಂದು ದಿನ ಸ್ವಲ್ಪ ಟ್ಯಾಕ್ಸ್ ಕಟ್ಟೋದು ಲೇಟ್ ಆಯಿತು ಅಂದ್ರೆ ಬರ್ತಾರೆ ನಮ್ಮ ತಲೆ ಮೇಲೆ ಕೂತ್ಕೊಂಡು ನಮ್ದು ಹಡಪಾಯಿಸ್ತೀವಿ ಹಂಗೆ ಹಿಂಗೆ ಅಂತೆಲ್ಲ ಅಂತಾರೆ. ಹಾಂ, ಎಲ್ಲದಕ್ಕೂ ಇಷ್ಟಿಷ್ಟು ನಾವು ಕೊಟ್ಟು ಇಷ್ಟಿಷ್ಟು ದುಡ್ಡು ಕೊಟ್ಟು ಫೀಸು ಎಲ್ಲ ಕೊಟ್ಟು ನಾವು ಖಾತಾ ಅದು ಇದು ಎಲ್ಲ ಮಾಡಿಸ್ಕೋಬೇಕು. ನಮ್ಮ ಪರಿಸ್ಥಿತಿ ಇದು. ಇದು ಇಲ್ಲಿರುವಂತಹ ಜನರು ಹೇಳ್ತಾ ಇರುವಂತಹ ಮಾತು ಮಧುಸೂದನ್. ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.